ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನಪ್ಪ ಇಷ್ಟೊತ್ತಲ್ಲಿ ವಿಡಿಯೋ ಅಥವಾ ಲೈವ್ ಅಂತ ನೀವು ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಯಸ್ಸಾಗಿರೋರಿಗೆ ಸುಳ್ಳು ಹೇಳೋದು ಎಷ್ಟು ಈಸಿ ಅಂದ್ರೆ 40 ಈಸಿ. ಈಗ ಕಾಳಮ್ಮವ್ರು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಏನದು ಅಸಲಿ ಕತೆ, ಏನ್ ಹೇಳಿದ್ದಾರೆ ಸುಳ್ಳು, ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಜೊತೆಗೆ ಪೇಜ್ ನ ಲೈಕ್ ಮಾಡಬೇಕು, ಫಾಲೋ ಮಾಡಬೇಕು. ಬನ್ನಿ, ಅಜ್ಜಿ ಹತ್ರನೇ ಮಾತಾಡಿಸ್ತೀನಿ. ಅಜ್ಜಿ ಸ್ವೀಟ್ ಆಗಿ ಮಾತಾಡ್ತಾರೆ, ಸ್ವೀಟು ತಿನ್ನಿಸ್ತಾರೆ ಚೆನ್ನಾಗಿ. ಬನ್ನಿ. ಸ್ನಾನ ಮಾಡಿದ್ರ? ಯಾರು ಮಾಡಿಸಿದ್ರು ಸ್ನಾನ? ನಾನು ಅವಾಗ್ಲೇ ಬಂದೆ. ಏನ್ ಸಮಾಚಾರ, ಹೆಂಗಿದ್ದೀರ ಆಶ್ರಮದಲ್ಲಿ? ಬಟ್ಟೆ ಹೊಸ ತಂದ್ರಿ, ಈಗ ಹಾಕೊಂಡಿದ್ರಲ್ಲ ಬಟ್ಟೆ, ಹೌದು ಚೆನ್ನಾಗೈತಾ? ಊಟ ತಿಂಡಿ ಮಾಡಿದ್ರ ಸರಿಯಾಗಿ? ಚೆನ್ನಾಗಿ ನೋಡ್ಕಂಡ್ರ? ನೋಡ್ಕಂಡ್ರ ಎಲ್ಲಿ ನಿಮ್ಮ ಮನೆ? ಮತ್ತೆ ಮತ್ತೆ ಮಕ್ಕಳೆಲ್ಲ ಹೊಡಿತಾರೆ ಅಂತ ಹೇಳದಲ್ಲ ಅಜ್ಜಿ ನನ್ನ ಹತ್ರ? ಸುಳ್ಳು ಹೇಳಬಾರ್ದು. ಸುಳ್ಳು ಏನ್ ಸುಳ್ಳು ಗೊತ್ತಾಗ? ಸೊಸೆ ಚೆನ್ನಾಗಿ ನೋಡ್ಕಂತಾರೆ, ಮಗ ಚೆನ್ನಾಗಿ ನೋಡ್ಕಂತಾರೆ, ಆದ್ರೂ ನೀನು ಮನೆ ಬಿಟ್ಬಿಟ್ಟು ಅವಾಗವಾಗ ಆಚೆ ಹೋಯ್ತಿದ್ರೆ ಏನಕ್ಕೆ? ಯಾಕೆ ನೋಡ್ಕೊಳ್ಳಲ್ಲ? ಈಗ ಸರಿ ಆಯ್ತು, ಮನೆ ಕಳಿಸ್ತೀನಿ, ಹೋಯ್ತೀರಾ? ಇಲ್ಲ ಹೊರಡಿ ನೀವು ಮನೆಗೆ, ಈಗ ನಮ್ಮ ಆಶ್ರಮದಲ್ಲಿ ಇಕ್ಕೊಳಕ್ ಆಗಲ್ಲ, ವಯಸ್ಸಾದವ್ರು ನಾವು ಇಕ್ಕೊಳಲ್ಲ. ಏನ್ ಮಾಡ್ತೀಯ? ಹೋಯ್ತೀಯಾ? ಹೆಂಗ್ ಹೋಯ್ತಿ ಅಜ್ಜಿ? ಕರ್ಕೊಂಡು ಯಾರು ಕರ್ಕೊಂಡು ಹೋಯ್ತಾರೆ? ಮತ್ತೆ ಈಗ ನಾವು ಇಕ್ಕೊಳಲ್ಲ ವಯಸ್ಸಾಗಿರೋ ಆಶ್ರಮದಲ್ಲಿ. ಹೌದಾ? ಈಗ ಸರಿ ಆಶ್ರಮದಿಂದ ಮನೆಗೆ ಬಿಟ್ರೆ ಹೋಯ್ತೀರಾ? ಮನೆ ಅಲ್ಲಿ ಆರಾಮಾಗಿರ್ತೀರಾ ಮನೇಲಿ? ಸುಳ್ಳು ಹೇಳ್ಬಾರ್ದು. ನೀನು ಚೆನ್ನಾಗಿ ನೋಡ್ಕಂತಾರಂತೆ, ನೀನು ಬರೀ ಡೋ ಮಾಡ್ತೀಯ. ನೀನು ಬರೀ ಎಲ್ಲಾಡ್ಕೆ ಹಾಕೊಂಡು ಅಲ್ಲಿ ಓಡಾಡ್ಕೊಂಡು ರೋಡ್ ರೋಡಲ್ಲಿ, ರೋಡ್ ರೋಡಲ್ಲಿ ಹೋಗಿ ಮನೆ ಕೊಳ್ಳೋದು, ಮನೆಯವ್ರಿಗೆಲ್ಲ ಬಯಸೋದು ಎಲ್ಲ ಹೇಳಿದ್ರು. ನೀನು ಸ್ಟೋರಿನೇ ಹೇಳಿದ್ರು. ಕರ್ಸ್ಲ ಈಗ ನಿಮ್ಮ ಮಗನ ಬ್ಯಾಂಕಲ್ಲಿ 12 ರಾತ್ರಿ? ಹೌದಾ? ಬ್ಯಾಂಕಲ್ಲಿ ಆಗಿರೋದು ನಿಮ್ಮ ಮಗ? ಬರೀ ಸುಳ್ಳು. ಬ್ಯಾಂಕಿಗೆ ಹೋಗಿ ಬರ್ತದೆ, ಗಾಡಿ ಓಡಿಸ್ಕೊಂಡು ಬರ್ತದೆ, ಗಾಡಿ ಓಡಿಸ್ಕೊಂಡು. ಯಾರಿವ್ರು? ಗೊತ್ತಿಲ್ವಾ? ಯಾರವರು ಅಜ್ಜಿ? ಯಾರದು? ಯಾಕರಣ ಹಿಂಗ್ ಹೊಡಿತೀರಾ? ಇವ್ರ ಹೊಡೆದಿದ್ ನಿಮ್ಗೆ? ಈಗ ಹೇಳ್ಬೇಕು, ಈಗ ಎದುರುಗಡೆ ಹೇಳ್ಬೇಕು ನೀನು ಅಜ್ಜಿ. ಈಗ ನೆನ್ನೆ ಎಲ್ಲ ಹೇಳ್ದಿತ್ತ, ನಿಮ್ಮ ಸೊಸೆ ಹೊಡೆದ್ಲು, ಮಗ ಹೊಡೆದ ಅಂತ. ಈಗ ಇವ್ರ ಹೊಡೆದಿದ್ದು? ಇವ್ರ ಹೊಡೆದಿದ್ದು ಹೊಡೆದ್ರ? ಇವ್ರು ಹೊಡೆದ್ರ? ಇವ್ರು ಹೊಡೆದ್ರ? ಕಟ್ ಹಾಕ್ಸ್ತೀನಿ ಈಗಲೇ, ಕರ್ಸಿ ಪುತ್ತೂರ್ ಕಟ್ ಹಾಕ್ಸ್ತೀನಿ. ಯಾವತ್ತು ಹೊಡೆದ್ರು? ಹೊಡೆದಿದ್ದ ನಿನ್ ಕೇಳು, ಯಾವತ್ತು ಹೊಡೆದ್ರು? ಇಲ್ಲಿಗೆ ಏನಕ್ಕೆ ಬಂದೆ ನೀನು? ಪಾಪ ಅವ್ರ ನೋಡಿ, ಸುಗ್ಗಿಯಲ್ಲಿ ಕೆಲಸ ಮಾಡ್ತಾರೆ, ಒಂದಿನ ಕೆಲಸ ಇಲ್ಲ. ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡೆ, ಚೆನ್ನಾಗಿ ನೋಡ್ಕೊಂತಾರಂತೆ ಅವ್ರ ಫ್ರೆಂಡ್ಸು. ಈಗ ಇವ್ರ ಬಗ್ಗೆ ನಾನ್ ತಿಳ್ಕೊಳ್ಳೋದಕ್ಕಿಂತ ಅಲ್ಲಿರೋರು ನನಗೆ ಫೋನ್ ಮಾಡಿದ್ರು ತುಂಬಾ ಜನ, ಸರ್ ಮಹೇಶ್ ಅವ್ರು ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂತಾರೆ ತಾಯಿನ, ಅಯ್ಯಮ್ಮ ಅಲ್ಲಿರಲ್ಲ ಮನೆ ಸರಿಯಾಗಿ ಅಂತ. ಹೊಡಿತಾರೆ ಬಡಿತಾರೆ ನೋಡಿ, ಸೊಸೆ ಮೇಲೆ ಹೇಳ್ಬಿಟ್ರಿ ಹೊಡಿತಾರೆ ಅಂತ. ಕೆಲಸ ಮಾಡಕ್ಕಲ್ಲ, ಏನ್ ಕೆಲಸ ಮಾಡಕ್ಕಿಲ್ಲ, ಬರಕ್ಕಾಗತ್ತೆ ಪಟ್ಯ ಬಳಿಕೆಲ್ಲ ಬಂದು ಕುಂಬಳಕ್ಕೆ ಹುಷಾರಾಯ್ತಾ? ಆಟದಲ್ಲಿ ಯಾಕೆ ಬಂದೆ? ಆಟದಲ್ಲಿ 50 ರೂಪಾಯಿ ಕೊಡಕ್ ದುಡ್ಡಿತ್ತು. ಯಾಕೆ ಕೊಟ್ರೆ 50 ರೂಪಾಯಿ? ಈಗ ಹೋಯ್ತೀರ ಮನೆಗೆ? ಮಟ್ಟ ಬಳಿಕೆ ಯಾಕೆ ಬಂದೆ ಆಟದಲ್ಲಿ ಹೇಳು. ಸಮೋಸ ಏನ ಅಲ್ಲಿ ಆಶ್ರಮ ಇಲ್ಲ ಅಂದ್ರು. ಆಶ್ರಮಕ್ಕೆ ಯಾಕೆ ಹೋಗ್ಬೇಕು ನೀನು? ಯಾರು ಹೇಳಿದ್ರಿ ಆಶ್ರಮಕ್ಕೆ ಹೋಗಕ್ಕೆ? ನನ್ಗೇನು ಹೇಳ್ದೆ ಆಶ್ರಮಕ್ಕೆ ಹೋಗ್ತೀನಿ ಅಂತ? ಇವಳಿಗೆ ಏನು ಹೇಳ್ದೆ?
ಸುಮ್ನೆ ಮನೆ ಬಿಟ್ಟು ಆಚೆ ಬಂದ್ಬಿಡ್ರಿ ಇಷ್ಟ ಬಂದಾಗ ಹೆಂಗೆ ಇದು ಈಗ ನಾನು ನಿನ್ ಕಾಯ್ಕೊಂಡು ಕೂತ್ಕೊಳ್ಳ ಇಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಣ ನೀನು ಹೇಳಿ ಈಗ ಮತ್ತೆ ಇಲ್ಲಿ ಕೆಲಸ ಮಾಡೋದು ಬೇಡವಂದ್ರೆ ನೀನೇ ದುಡ್ದಾಗ್ತೀಯ ಏನಾರ ಇದೆಯಾ ನಿಂದು ಒಲಿ ನಿನ್ನ ಮೂಲ ಆದಾಯ ಆಸ್ತಿ ಆದಾಯ ಏನೋ ಇದೆಯಾ ಕೊಡ್ತೀನಿ ಅಂದ್ರೆ ಊಟ ಕೊಟ್ಟಿಲ್ಲ ಹೇಳು ಇಲ್ಲ ಕರ್ಕೊಂಡು ಜೊತೆ ಕರ್ಕೊಂಡು ನಾವು ಅದೇ ತಾನೇ ತಿನ್ನೋದು ಇದು ಮನೇಲಿ ಏನಿದೆ ತಿನ್ಬೇಕಲ್ವಾ ನಿನಗೆ ಏನ್ ಮಾಡ್ಬೇಕು ಡೈಲಿ ಚಿಕನ್ ಮಟನ್ ಮಾಡಕ್ಬೇಕಾ ಮತ್ತೆ ಇನ್ನೇನ್ ಮತ್ತೆ ಯಾಕೆ ಅನ್ಕಂಡೆ ಹೇಳು ನನಗೆ ಯಾಕೆ ಹೋಗ್ಬೇಕು ಅಂತ ಅನ್ಕಂಡೆ ಏನು ಮನೆ ಇನ್ನು ಮನೇಲಿ ಏನು ಯಾರಾಗಿತ್ತು ಅದನ್ನ ನನಗೆ ಹೇಳು ಮನೇಲಿ ಕಮ್ಮಿ ಆಗಿದೆ ನಿನ್ಗೆ ಆ ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಇದಾವೆ ಚಿಕ್ಕ ಚಿಕ್ಕ ಮಕ್ಳು ನಿಂಗೆ ಒಡೆ ಪಟ್ಟವ ಅದೇ ಏನ್ ಗೊತ್ತಾ ವಯಸ್ಸಾಗಿರೋ ನೀವು ಎಲ್ಲರ ಮನೇಲೂ ದೋಸೆ ತೂತೆ ಆಯ್ತಾ ನೀನು ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಮಾಡ್ಕೊಂಡು ಅಥವಾ ಏನೋ ಮಾಡ್ಕೊಂಡು ರೋಡಿಗೆ ಬಂದು ಮಲ್ಕೊಂಡ್ರೆ ಏನೋ ಹೆಚ್ಚು ಕಮ್ಮಿ ಇದ್ರಿ ಏನು ಆಟೋದವ್ರು ಕರ್ಕೋ ಬಂದ್ರು ಓಕೆ ಏನೋ ರೋಡಲ್ಲಿ ಮಲ್ಕೊಂಡು ಏನೋ ಹೆಚ್ಚು ಕಮ್ಮಿ ಇದೆ ಯಾರಮ್ಮ ಜವಾಬ್ದಾರರು ಅಲ್ಲ ನೀವು ಯಾಕೆ ವಯಸ್ಸಾಗಿರೋರು ಅರ್ಥ ಮಾಡ್ಕೊಳ್ಳಲ್ಲ ಎಲ್ಲ ಮನೆಗಳಲ್ಲಿ ಚೆನ್ನಾಗಿದೆ ನಾನು ಯಾವಾಗಲೂ ಪ್ರತಿ ಸತಿನೂ ವಿಡಿಯೋ ಮಾಡ್ದಾಗ ಹೇಳ್ತಾ ಇರ್ತೀನಿ ಮಕ್ಕಳೊಬ್ಬರೇ ತಪ್ಪು ಮಾಡಲ್ಲ ವಯಸ್ಸಾಗಿರೋರು ಕೂಡ ತಪ್ಪು ಮಾಡ್ತಾ ಇರ್ತಾರೆ ಸೊ ಇವಾಗ ಅವ್ರು ನೋಡಿದ್ರೆ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಪಾಪ ಅವ್ರಿಗೂ ಅವ್ರು ಹೇಳ್ದಾಗ ನನಗೆ ಬೇಜಾರಾಯ್ತು ಎಷ್ಟು ವರ್ಷದಿಂದ ಅವ್ರಿಗೂ ಮಕ್ಳು ಅಂದರೆ ತಾಯಿ ತಂದೆ ಇಲ್ಲ ಅಂತೆ ಅವ್ರ ತಾಯಿ ತಂದೆ ಇಲ್ಲ ಅಂದ್ಮೇಲೆ ಅವ್ರು ಯಾವ ರೀತಿ ನೋಡ್ತಿರ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಮನೇಲೇ ಇರಲ್ವಲ್ಲ ಎಲ್ಲಿ ನೋಡ್ಕೊಳ್ಳೋದು 12 ವರ್ಷ ಆಯ್ತು ಅವ್ರು ನಮ್ಮ ಸೇರ್ಕೊಂಡು ಮುಂಚೆ ಊರಲ್ಲೇ ಇದ್ರು ಒಬ್ಬರೇ ಇದ್ರು ಸ್ವಲ್ಪ ತಾಕತ್ ಕಮ್ಮಿ ಆದ್ಮೇಲೆ 12 ವರ್ಷ ಆಯ್ತು 12 ವರ್ಷದಿಂದ ಇವರೇ ನೋಡ್ತಾ ಇದ್ದಾರೆ ಅವ್ರನ್ನ ನಾನಂತೂ ಏನು ತಲೆ ಕೆಲಸಲ್ಲ ಸರ್ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀನಿ ಏನು ಕಂಪ್ಲೇಂಟ್ ಇಲ್ಲ ಇಷ್ಟು ತನಕ ಈಗ ಈಗ ಇನ್ನೊಂದ್ ಕೇಳ್ಬಿಡ್ತೀನಿ ನಿನ್ಗೆ ಆಶ್ರಮದಲ್ಲಿ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿತ್ತ ನೆನ್ನೆ ಇಲ್ಲ ನನ್ಗೆ ಅದ್ ಬಿಡು ಇವಾಗ ಅಜ್ಜಿ ಇವಾಗ ಆಶ್ರಮದಲ್ಲಿ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿದ್ದ ನೆಮ್ಮದಿ ಇತ್ತ ಇಲ್ಲಿ ಊಟ ತಿಂಡಿ ಮಾಡ್ದ ಸರಿಯಾಗಿ ಇಲ್ಲೇ ಇರ್ತೀಯಾ ಒಲೆ ಕಿರಾಡಿ ಅಜ್ಜಿ ನೀನು ನೆನ್ನೆ ಎಲ್ಲ ಇಲ್ಲಿ ಬಿಟ್ಟು ಹೋಗಲ್ಲ ಅಂದೆ ನೋಡು ಸಂಬಂಧಿಕರು ಬ್ಲಡ್ ಬಂದ ತಕ್ಷಣ ಹಂಗೆ ಕರೆಕ್ಟ್ ಇದು ಸರಿ ಸರ್ ಥ್ಯಾಂಕ್ ಯು ಗೊತ್ತಾಯ್ತು ಸರ್ ನಿಮ್ ಬಗ್ಗೆ ಕೇಳ್ಕೊಂಡಿದ್ದೀನಿ ತಾಯಿನ ಕರ್ಕೊಂಡು ಆರಾಮಾಗಿ ಹೋಗಿ ಸರ್ ನಮ್ದೇನು ಅಭ್ಯಂತರ ಇಲ್ಲ ನಾವು ಯಾಕೆ ಅಲ್ಲ ಪ್ರತಿ ಸತಿ ಲೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟು ನೀವು ಯಾರಂತ ನನಗೆ ಗೊತ್ತಿಲ್ಲ ಹಂಗಾಗಿ ನಾನು ನಿಮ್ಮ ಮನೆಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡಿರ್ತೀನಿ ಸೊ ಕರ್ನಾಟಕದ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಇಮಿಡಿಯೇಟಾಗಿ ಅವ್ರ ಮನೆಯಲ್ಲಿ ತಲುಪಿ ನಿನ್ನೆನೆ ಬರಬೇಕಾಯಿತು ಕಾರಣಾಂತರಗಳಿಂದ ನಾನು ಬೆಂಗಳೂರಲ್ಲಿ ಇದ್ದೇ ಇರೋದ್ರಿಂದ ಅವ್ರು ಇವಾಗ ಬಂದರು ಸೊ ಇವಾಗ ಸೇಫ್ ಆಗಿ ಅವ್ರ ವಸ್ತುನ ಅವ್ರ ಮನೆಗೆ ನಾನು ತಲುಪಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸರ್ ಕೈ ಕೊಡಿ ಸರ್ ಒಳ್ಳೇದಾಗಲಿ ನಿಮ್ಮ ಕೆಲಸದ ಮಧ್ಯದಲ್ಲಿ ನೀವು ಟೈಮ್ ಮಾಡಿಕೊಂಡು ಈ ಅಜ್ಜಿನ ಸೇಫ್ ಆಗಿ ನಿಮ್ಮ ಸ್ವಂತ ದುಡ್ಡಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದು ಬಿಟ್ಟೋಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಸೊ ಖರ್ಚು ಮಾಡಿ ಕರ್ಕೊಂಬಂದು ಬಿಟ್ಟಿದ್ರ ದೇವ್ರು ನಿಮಗೆ ಶನೇಶ್ವರ ಒಳ್ಳೇದು ಮಾಡಲಿ ಹಾಗೆ ಅವ್ರ ಕುಟುಂಬದ ಪರವಾಗಿ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಸರ್ ಇವಾಗ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಬಗ್ಗೆ ತಾವೇನು ತಿಳ್ಕೊಂಡಿದ್ದೀರಾ ಅದು ನಿಮ್ದು ಫ್ಯಾನ್ ಅಂತ ಹೇಳ್ಬೋದು ನಾವು ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ ಸರ್ ಯಾಕಂದ್ರೆ ತುಂಬ ನಿಮ್ದು ಪ್ರತಿಯೊಂದು ಎಪಿಸೋಡ್ನ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ವಿಡಿಯೋಗಳು ಆದ್ರೆ ಇವತ್ತು ನಮ್ದೇ ಬಂದ್ಬಿಡ್ತಾರ ನಮ್ ತಾಯಿ ಬರ್ತಾವ ಯಾಕಂದ್ರೆ ನಮ್ಗೆ ನಾಚಿಕೆ ಇಲ್ಲ ಸೀರಿಯಸ್ ನಮ್ಗೆ ನಾಚಿಕೆ ಅಲ್ಲಿ ಮತ್ತೊಂದು ಅಲ್ಲಿಂದ ನಾವು ಅವಳಿಂದ ಹಂಗೆ ಬೆಳ್ಕೊಂಡ್ಬಂದಿವ್ ಏನ್ ಮಾಡ್ತೀವಿ ನಾವು ಹೇಳ್ದಂಗ್ ಕೇಳಲ್ಲ ಇಲ್ಲಿ ಸರ್ ಇಲ್ಲಿ ವಯಸ್ಸಾದ್ಮೇಲೆ ಎಲ್ಲ ಮಕ್ಕಳು ತರ ಆಗ್ಬಿಡ್ತಾರೆ ಈಗ ಇವ್ರ ಮತ್ತೆ ಕೇಳಿ ಮನೇಲಿ ಇರ್ತೀಯ ನಾವು ಕೆಲ್ಸಕ್ಕೆ ಹೋದ ತಕ್ಷಣ ಆಚೆ ಬಂದ್ಬಿಡ್ತೀಯ ಅವಳಿ ಇರ್ಲಿ ಸರ್ ಅದು ವಯಸ್ಸಾದ್ಮೇಲೆ ಸರ್ವೇ ಸಾಮಾನ್ಯ ಸಣ್ಣ ಪುಟ್ಟದಕ್ಕೆ ಕೋಪ ಮಾಡ್ಕೋತಾರೆ ಸೊ ಅದನ್ನ ನಾವು ಮನ್ಸ್ಗೆ ಹಾಕೋಬಾರ್ದು ದಯವಿಟ್ಟು ನಿಮ್ಮ ವಸ್ತುನ ನಾನು ನಿಮ್ಗೆ ಸೇಫ್ ಆಗಿ ತಲುಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ದೇವ್ರು ಒಳ್ಳೇದು ಮಾಡಲಿ ಪ್ರತಿಯೊಬ್ಬ ಕರ್ನಾಟಕದ ಜನರಿಗೂ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ
ಈ ಕೆಲಸ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ಕೊಡಬಹುದು, ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಬಹುದು. ನೀವು ಸಹಾಯ ಮಾಡಿದ್ರೆ ಅದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊತ್ತಿನ ಊಟಕ್ಕೆ ಸಹಾಯ ಆಗುತ್ತೆ. ನನ್ನ ಹೆಲ್ಪ್ಲೈನ್ ನಂಬರ್ 9686879752. ಅದ್ರ ಜೊತೆಗೆ ಪ್ರತಿ ಸತಿನೂ ನಾವು ಹೇಳ್ತಾನೆ ಬರ್ತಾ ಇರ್ತೀವಿ, ಅನಾಥರಾಗ್ಲಿ ನಿರ್ಗತಿಕರಾಗ್ಲಿ ರೋಡಲ್ಲಿ ಯಾರಾದ್ರೂ ಬಿದ್ದಿದ್ರೆ ದಯವಿಟ್ಟು ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಧಾರಾಳವಾಗಿ ಕರ್ಕೊಂಡ್ ಬರ್ಬೋದು. ಪೊಲೀಸ್ ಲೆಟರ್ ಮುಖಾಂತರ ನಾವು ಖಂಡಿತವಾಗ್ಲೂ ಎಷ್ಟೇ ಜನ ಬಂದರೂ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಚೆನ್ನೈ ಒಳ್ಳೆ ಹೀರೋಯಿನ್ ಆಗ್ಬಿಟ್ರಿ ನೀವು ಈ ವಯಸ್ಸಲ್ಲಿ. ಇಡೀ ಒಳಂಗೀರ ನೋಡ್ತಾ ಇರೋ ಇಲ್ಲ ನೋಡಿ, ಒಳಂಗೀರ್ ನೋಡ್ತಾರೆ. ಒಳಂಗೀರು ಅವ್ರಿಗೆ ಗೊತ್ತಿಲ್ಲ ಅದು ಎಲ್ಲಿ ಹೋಯ್ತಾ ಇದೆ ಅಂತ. ಏನ್ ಬೇಕಜ್ಜೆ? ಎಲ್ಲಿದ್ಯಾ ಬ್ಯಾಗು? ಎಲ್ಲಿದ್ಯಾ?